ಇನ್ನ ಇದೆಲ್ಲ ಆದ ನಂತರ ಜಿಟಿ ದೇವೇಗೌಡರು ತಮ್ಮನ್ನೇ ತಾವು ಒಂದು ಒಂದು ಕ್ಷಣ ಇಮೋಷನಲ್ ಅಂತ ಆ ಒಂದು ಭಾವನೆಯಲ್ಲಿ ಇದ್ದರು ಅಲ್ಲಿಂದ ಹೊರಗೆ ಬಂದು ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ದೇವೇಗೌಡರು ಏನು ಕೇಳ್ಕೊಂಡು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ನಾನು ಒಬ್ಬ ಸಣ್ಣ ಸಣ್ಣ ಭರತನಿದ್ದ कूली वल ओत्तिदीनि नन्न बग्गे अवरु आवत्ते नन्न मरीदेवेगौड अंत हेळि करेदिल्ल नन्न मनसु बिडलिल्ल अवर प्रीति अग्गरन्न कट्टाकि इवत्तु नम्म मनेगे बंदिद्दारे अंत हेळिद्रे ननगे इदक्किंत दोड्डदु बेरे एनु इल्ल त्याग माडक्के सिद्ध इद्दीनि ननंतर जेडीएस न सर्वोच्च नायकरु नायकरु एसटी देवेगौड अवरु मातादिद्दारे केळोण ರಾಜ್ಯದಲ್ಲಿ ಹೆಚ್ಡಿ ದೇವೇಗೌಡ ಮೈಸೂರು ಜಿಲ್ಲೆಗೆ ಮರಿದೇವೇಗೌಡರು ಅಂತ ಹೇಳಿ ಹಾಸ್ಯದಲ್ಲೆಲ್ಲ ಆ ಭಾವನೆಯಿಂದಲೇ ನಾನು ಈ ಜಿಲ್ಲೆ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು ಅಂದಿನ ದಿನಗಳನ್ನು ಸ್ಮರಿಸಿಕೊಳ್ತೇನೆ पार्लमेंट इवर निल्लिसते असेंब्लीगू निल्लिसते संदर्भ सोत्रु कोनिगे 300 ओटु 400 ओटल्लि गेद्दरु एल्लवन्नू सूक्ष्म गमनिस्ता इद्दे ई मनुष्यन बेळेसलेबेकु अंत हेळि इदेल्लवन्नू नेनेसिकोळ्ळुत्तेने नानु ओंदसारि माताडिदे नानु टाइम बरते सर बेड़ेगा आ टाइम इवत बंद नावेल सेर और नायकत् चुनाव नडसोदे कुमारस्वामी डिक्लेर इवत तुम्बा संत चर्चे भागवती नो स्टूडियो रमेश बाबू कांग्रेस वक्तार नायक नमस्कार सर ಅಶ್ವತ್ಥನಾರಾಯಣ ಗೌಡರು ಬಿಜೆಪಿ ವಕ್ತಾರರು ಮುಖಂಡರು ಕೆಡಿ ಶ್ರೀಕಂಠೇಗೌಡರು ಜೆಡಿಎಸ್ ನ ನಾಯಕರು ಇನ್ನ ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಕರಾದ ಸಿದ್ರಾಜು ಅವರು ಎಲ್ಲರಿಗೂ ನಮಸ್ಕಾರ ನಿಖಿಲ್ ಮಾತಾಡ್ತೀನಿ ಸ್ವಾಗತ ನಿಮಗೆ ನ್ಯೂಸ್ 18 ಗೆ ರಮೇಶ್ ಬಾಬು ಸರ್ ಇವತ್ತು ಏನಾಗಿದ್ದು ಅಂದ್ರೆ ಕೈ ಹಿಡಿಯಲ್ಲ ಕೈಯಲ್ಲ ಕಮಲಾನು ಹಿಡಿಯಲ್ಲ ಜೆಡಿಎಸ್ ಕೈ ಕೊಡಲ್ಲ ಇದು ದೇವೇಗೌಡ ಜಿಟಿ ದೇವೇಗೌಡರ ನಿರ್ಧಾರ ಕೈ ಹಿಡಿಯಲ್ಲ ಅಂದ್ರಲ್ಲ ಅದರ ಬಗ್ಗೆ ತಾವು ಮಾತಾಡಬಹುದು ಮೊದಲನೇದಾಗಿ ಅವರು ಈವನ್ ಟುಡೇ ಜೆಡಿಎಸ್ ಪಕ್ಷದ ಶಾಸಕರಿದ್ದಾರೆ ಜೆಡಿಎಸ್ ಅಲ್ಲಿ ತಮಗೆ ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಸರ್ಕಾರ ಇದ್ದಾಗ ನಮಗೆ ಒಳ್ಳೆ ಖಾತೆ ಕೊಡಲಿಲ್ಲ ನಮಗೆ ಅವಮಾನ ಮಾಡಿದ್ರು ಈ ತರದ ಹೇಳಿಕೆಯನ್ನು ಅವರೇ ಕೊಟ್ಟಿದ್ರು ಅದಾದ ನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಕೆಲವು ಸಂದರ್ಭದಲ್ಲಿ ಬಿಜೆಪಿಗೆ ಹೋಗ್ತಾರೆ ಅಂತ ಕೆಲವು ಸಂದರ್ಭದಲ್ಲಿ ಚರ್ಚೆಗಳು ಆಯಿತು ಈ ಮಧ್ಯೆ ಬೇರೆ ಬೇರೆ ಅಲ್ಲಿ ಲೋಕಲ್ ಬಾಡಿ ಚುನಾವಣೆ ಇರಬಹುದು ಬೇರೆ ಪಾರ್ಲಿಮೆಂಟ್ ಚುನಾವಣೆ ಇರಬಹುದು ಬೇರೆ ಬೇರೆ ತರದ ಸಂದರ್ಭಗಳಲ್ಲಿ ಅವರ ಮೇಲೆ ಕೆಲವು ಟೀಕೆಗಳನ್ನು ಕುಂಬಸಮ್ಯರೇ ಮಾಡಿದ್ರು ಅದೇನು ಕಾಂಗ್ರೆಸ್ ಮಾಡಿದ್ದಲ್ಲ ಅಥವಾ ಬೇರೆ ಪಕ್ಷದವರು ಮಾಡಿದ್ದಲ್ಲ ಇವತ್ತು ಚುನಾವಣೆಗೆ ಇನ್ನು 6 ತಿಂಗಳ ಕಾಲ ಇದೆ ಇನ್ನು 6 ತಿಂಗಳಲ್ಲಿ ಈಗ ಕರ್ನಾಟಕದಲ್ಲಿ ರಾಜಕೀಯ ಧ್ರುವೀಕರಣ ಅಂದರೆ ಚುನಾವಣಾ ಸಮಯದಲ್ಲಿ ಚುನಾವಣಾ ವಸ್ತಿಲ್ಲಲ್ಲಿ ಸ್ವಾಭಾವಿಕವಾಗಿ ಇಂಥ ಧ್ರುವೀಕರಣಗಳು ನಡೆಯುವಂಥದ್ದು ಸ್ವಾಭಾವಿಕ ಇವತ್ತು ಅಂತಹ ಒಂದು ನಿಟ್ಟಿನಲ್ಲಿ ಎಲ್ಲೋ ಜೆಡಿಎಸ್ಗೆ ಒಂದು ಒಳ್ಳೆ ಬೆಳವಣಿಗೆ ಇದು ಅದನ್ನು ನಾವು ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಅದು ಪಕ್ಷದ ಆಂತರಿಕ ವಿಚಾರ ಆದರೂ ಸಹ ಸಾರ್ವಜನಿಕವಾಗಿ ಅವರವರೇ ಟೀಕೆಗಳಾಗ್ತಾ ಇದ್ದಂಥದ್ದು ಸಾರಾ ಮಹೇಶ್ ಬಗ್ಗೆ ಜಿಟಿ ದೇವೇಗೌಡರು ಕೊಟ್ಟಂಥ ಹೇಳಿಕೆಗಳು ಜಿಟಿ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿಯವರು ಅಥವಾ ಅವ್ರ ಪಕ್ಷದ ಮುಖಂಡರು ಕೊಟ್ಟಂಥ ಹೇಳಿಕೆಗಳು ಇದು ಅಲ್ಲಿ ಚರ್ಚೆ ಆಯಿತು ಬಿಟ್ಟರೆ ಈವನ್ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಅವರು ಜೆಡಿಎಸ್ ವಿರುದ್ಧವಾಗಿ ಕೆಲಸ ಮಾಡಿದ್ದಂಥದ್ದು ಮತ್ತೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂಷನ್ ಚುನಾವಣೆಯಲ್ಲೂ ಸಹ ಅವರು ಜೆಡಿಎಸ್ ವಿರುದ್ಧವಾಗಿ ಅಲ್ಲಿ ಇದ್ದಂಥದ್ದು ಇವೆಲ್ಲ ಇದೆ ಅಂದರೆ ಪಕ್ಷದ ಒಳಗಡೆ ಅವರಿಗೆ ಸರಿಯಾದ ಗೌರವ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಅಸಮಾಧಾನಗೊಂಡಿದ್ದರು ಇವತ್ತು ಹಿರಿಯರಂತ ದೇವೇಗೌಡರು ಹೋಗಿದ್ದಾರೆ ದೇವೇಗೌಡರು ಮೇಲೆ ಗೌರವ ಕೊಟ್ಟು ಅವರ ಮಾತಿನ ಮೇಲೆ ವಿಶ್ವಾಸವಿಟ್ಟು ನಾನು ಪಕ್ಷದಲ್ಲಿ ಉಳ್ಕೊತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ನಾಟ್ ಓನ್ಲಿ ಮಿನಿ MLA ಆಫ್ ದ ಚಾಮುಂಡೇಶ್ವರಿ ಸಹಕಾರಿ ಕ್ಷೇತ್ರದಲ್ಲಿ ಅವರು ಅವ್ರ ಮಗ ಅವರ ಶ್ರೀಮತಿಯವರು ದೊಡ್ಡ ಹೆಸರು ಮಾಡಿದ್ದಾರೆ ಇವರು ಸಹಕಾರಿ ಒಕ್ಕೂಟದ ಅಧ್ಯಕ್ಷ ಆಗಿದ್ದಾರೆ ಅಪೆಕ್ಸ್ ಬ್ಯಾಂಕಲ್ಲಿ ಅವರ ಮಗ ಚೇರ್ಮನ್ ಆಗಿದ್ದಾರೆ ಇನ್ನು
ಕ್ರೆಡಿಟ್ ಸೊಸೈಟಿ ಫೆಡರೇಷನಲ್ಲಿ ಅವರ ಎಂಟಿ ಚೇರ್ಮನ್ ಆಗಿದ್ದಾರೆ. ಹಾಗಾಗಿ ನಾನು ಜಿ ಟಿ ದೇವೇಗೌಡರನ್ನ ಚಾಮುಂಡೇಶ್ವರಿಗೆ ಅಥವಾ ಸ್ಥಳೀಯವಾಗಿ ಸೀಮಿತಗೊಳಿಸಿ ಮಾತಾಡೋದಿಲ್ಲ. ಅವರು ಒಬ್ಬ ರಾಜ್ಯಮಟ್ಟದ ನಾಯಕರಿದ್ದಾರೆ, ಕ್ಷೇತ್ರದಲ್ಲಿ ತಮ್ಮ ಸ್ವಂತ ಚಾಪನ್ನು ಇಟ್ಕೊಂಡಿದ್ದಾರೆ. ಜೆ ಡಿ ಎಸ್ ಅಂತಲ್ಲ, ಅವ್ರದೇ ಆದಂಥ ಒಂದು ಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿದೆ, ಮತ್ತು ಹುಣಸೂರು ಕ್ಷೇತ್ರದಲ್ಲೂ ಅವ್ರದ್ದು ಸ್ವಲ್ಪ ಸಾಕಷ್ಟು ಪ್ರಭಾವ ಇದೆ. ಲಾಭ ನಿಮಗೆ ಸಿಗೋದಿತ್ತು, ಬಟ್ ಅದು ಮಿಸ್ ಆಯ್ತಲ್ಲ. ನಾನು ಲಾಭ ಸಿಗುತ್ತೆ ಸಿಗಲ್ಲ ಅದು ಇವತ್ತು ಹೇಳಕ್ ಬರಲ್ಲ. ಈಗ ನಿಮ್ಗೆ ಯಾಕೆ ಇನ್ನೂ ಮುಗಿದಿಲ್ಲ ಅಂತಿದ್ದೀರಿ? ನಾನು ಹಂಗಲ್ಲ, ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳೀಗ. ನಮ್ಮ ಎಚ್ ಡಿ ದೇವೇಗೌಡರು ಒಂದು ದೊಡ್ಡ ಮಾತನ್ನು ಹೇಳಿದ್ರು, ನಾನು ಬೆಳೆಸ್ತೆ ಅಂತೇಳಿ, ಬಿ ಅಕ್ಸೆಪ್ಟ್. ಬಟ್ ಪ್ರಶ್ನೆ ಇರ್ತಕ್ಕಂಥದ್ದು, ಜಿ ಟಿ ದೇವೇಗೌಡರು ಏಕಾಏಕಿ ಶಾಸಕರಾದಂಥರಲ್ಲ ಅವರು. ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ, ಆಮೇಲೆ ಶಾಸಕರಾಗಿದ್ದು, ಅವ್ರಿಗೆ ಕೆಲವೊಂದು ರಾಜಕೀಯ ಶಕ್ತಿಯನ್ನು ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯರು ನಮ್ಮ ಪಕ್ಷದಲ್ಲಿದ್ದಂಥವ್ರೆ. ಹಾಗಾಗಿ ಜಿ ಟಿ ದೇವೇಗೌಡರು ಒಂದು ಶಕ್ತಿಯುತವಾಗಿ ಬೆಳೆಯೋದಕ್ಕೆ ಕಾರಣ ಆಗಿ ದೇವೇಗೌಡರು ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ. ಇಬ್ಬರ ಸಹಕಾರ ಅಥವಾ ಇಬ್ಬರು ಕೊಡುಗೆಗಳನ್ನ ನಿರಾಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬರುವಂಥ ದಿನಗಳಲ್ಲಿ ಏನೇನು ರಾಜಕೀಯ ಬದಲಾವಣೆ ಆಗುತ್ತೆ ಅಂತೇಳಿ ದಿಢೀರಂತ ಅಲ್ಲಿ ನಾವು ನಿರ್ಧಾರ ತೊಗೊಳಕ್ಕಾಗೋದಿಲ್ಲ. ಇವತ್ತು ಅವರೇ ತಮಗಾದಂಥ ನೋವುಗಳನ್ನ ವ್ಯಕ್ತಪಡಿಸಿ ಇವತ್ತಾದಂಥ ಬೆಳವಣಿಗೆ, ಇವತ್ತು ಪಕ್ಷದಲ್ಲಿ ಉಳ್ಕತ್ತೀನಿ ಅನ್ನೋ ಮಾತನ್ನು ಹೇಳಿದರೆ ಒಳ್ಳೆಯದಾಗಲಿ. ಸ್ವಾಭಾವಿಕವಾಗಿ ಚುನಾವಣೆ ನಡೆಯುವಂಥದ್ದು ಇವತ್ತು ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಗೆ ನೇರ ಹಣಾಹಣಿ ಇದ್ದಂಥದ್ದು, ಇವತ್ತು ಬಿ ಜೆ ಪಿನೂ ಸಹ ತನ್ನ ಪ್ರಭಾವನ ಬೆಳೆಸ್ಕೋಬೇಕು ಅಂತ ಪ್ರಯತ್ನ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನೇನು ಬದಲಾವಣೆ ಆಗ್ತವೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಮಗೆ ವಿಶ್ವಾಸ ಇದೆ, ಇವತ್ತಿನ ಸಂದರ್ಭದಲ್ಲಿ ಭಾರತ್ ಜೋಡೋ ಕಾರ್ಯಕ್ರಮ ಇರ್ಬೋದು, ಖರ್ಗೆರವರ ಎ ಸಿ ಸಿ ಆಯ್ಕೆ ಇರ್ಬೋದು, ಸಿದ್ದರಾಮಯ್ಯನವರ ಹಳೆಯ ಕಾರ್ಯಕ್ರಮಗಳಿರ್ಬೋದು, ಅವರು ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ಕೊಟ್ಟಂಥ ಕಾರ್ಯಕ್ರಮಗಳು, ಇವೆಲ್ಲವೂ ಸಹ ನಾಟ್ ಓನ್ಲಿ ಓಲ್ಡ್ ಮೈಸೂರು, ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಶಕ್ತಿಯುತವಾಗಿ ಬೆಳೀತಾ ಇದೆ. ಅಲ್ಲ, ಅಶ್ವಥ್ ನಾರಾಯಣ ಗೌಡ್ರೆ ಅವರು ಕೈ ಹಿಡಿಯಲ್ಲ ಅಂದ್ರೂ ಸರಿ, ಬಟ್ ಕೈಯಲ್ಲಿ ಕಮಲಾನು ಹಿಡಿಯಲ್ಲ ಅಂದ್ರಲ್ಲ. ಅಶ್ವಥ್ ನಾರಾಯಣ ಗೌಡ್ರು ಬಹುಶಃ ನಿಮ್ಮ ಪಕ್ಷ ಅನ್ಕೊಂಡಿತ್ತು ಇವ್ರು ಬಂದ್ರೆ ಹಳೆ ಮೈಸೂರು ಎಸ್ಪೆಷಲಿ ಆ ಚಾಮುಂಡೇಶ್ವರಿ ಅಕ್ಕಪಕ್ಕದ ಕ್ಷೇತ್ರಗಳನ್ನ ಪ್ರಭಾವಿಸಬಹುದು. ಆ ರೀತಿಯ ವ್ಯಕ್ತಿತ್ವ ನಾಯಕತ್ವ ಇದೆ ಜಿ ಟಿ ದೇವೇಗೌಡ್ರದು. ಅವ್ರ ಮಗನ್ಗೆ ಏನೋ ಹುಣಸೂರ ಟಿಕೆಟ್ ಕೇಳಿದ್ರಂತೆ ಅಪ್ಪ ಮಗ ಇಬ್ಬರಿಗೂ ಕೊಡಕ್ ಆಗೋದಿಲ್ಲ ಅಂತ ನಿಮ್ಮ ಪಕ್ಷದಿಂದ ರಿಯಾಕ್ಷನ್ ಹೋಗಿತ್ತು. ಕಡೆಗೆ ಇವತ್ತು ಅವ್ರ ಪಕ್ಷಕ್ಕೆ ಬರೋದಿಲ್ಲ ಅನ್ನೋದು ಖಚಿತ ಆಯ್ತು. ನೀವೇಗ್ ನೋಡ್ತೀರಿ ಈ ಬೆಳವಣಿಗೆನ ಅಂತ ಅಶ್ವಥ್ ನಾರಾಯಣ ಗೌಡ್ರು? ಇಲ್ಲ ನೋಡಿ, ಈ ನಾವು ಈ ಬೆಳವಣಿಗೆನ ನಾವು ಯಾವ್ದೇ ರೀತಿ ಪಾಸಿಟಿವ್ ಆಗಿ ತಗೊಳ್ಳಲ್ಲ, ನೆಗೆಟಿವ್ ಆಗಿ ತಗೊಳ್ಳಲ್ಲ. ಜಿ ಟಿ ದೇವೇಗೌಡರು ಈ ಹಿಂದೆ ಒಂದ್ಸಲ ನಮ್ಮ ಪಕ್ಷಕ್ಕೆ ಬಂದು ಹೋಗಿರ್ತಕ್ಕಂಥವ್ರು, ಹಿಂದೆ ನಮ್ಮ ಪಕ್ಷದಲ್ಲಿ ಬಂದು ಸ್ಪರ್ಧೆ ಮಾಡಿ ಅಲ್ಪ ಮತದಲ್ಲೇ ಸೋತು ಅಂತವ್ರು. ಈಗ ಸ್ವಲ್ಪ ಅವರು ಕನ್ಫ್ಯೂಷನ್ ಅಲ್ಲಿ ಇದ್ರು, ಬಿಜೆಪಿಗೆ ಹೋಗ್ಬೇಕಾ ಕಾಂಗ್ರೆಸ್ಗೆ ಹೋಗ್ಬೇಕಾ ಅನ್ನತಕ್ಕಂಥದ್ದು ಕನ್ಫ್ಯೂಷನ್ ಅಲ್ಲಿ. ಅವ್ರಿಗೆ ದೇವೇಗೌಡರು ಮಾತಾಡಿದ ಮೇಲೆ ಕುಮಾರಸ್ವಾಮಿ ಅವರು ಇತ್ತೀಚಿನ ದಿನಗಳಲ್ಲಿ ಅವ್ರ ಮನೆಗೆ ಅವ್ರ ಮೊಮ್ಮಗು ಇದಾದಂತ ಸಂದರ್ಭದಲ್ಲಿ ಮನೆಗೆ ಬಂದೋಗಿದ್ರು ಎಲ್ಲ ಅವ್ರ ಕಡೆ, ಅವ್ರಿಗೆ ಮತ್ತೆ ವಾಪಸ್ಸು ಕಾಂಗ್ರೆಸ್ ಆಗ್ಲಿ ಅಥವಾ ಬಿಜೆಪಿಗಾಗ್ಲಿ ಹೋಗೋದು ನನಗೆ ಸರಿ ಕಾಣ್ತಿಲ್ಲ, ನಾನು ವಾಪಸ್ ಜೆ ಡಿ ಎಸ್ ಅಲ್ಲಿ ನಾನು ರಿಟೈನ್ ಆಗ್ಬೇಕು, ಜೆ ಡಿ ಎಸ್ ಅಲ್ಲಿ ನನ್ನ ರಾಜ್ಯದ ಒಂದು ಇದನ್ನ ಬೆಳೆಸ್ಕೋಬೇಕು ಅನ್ನತಕ್ಕಂಥದ್ದು ಅವರಲ್ಲಿದೆ. ಇವೆಲ್ಲ ಅನ್ಕೊಡೋದು ಅವರ ಇಚ್ಛೆಗೆ ಬಿಟ್ಟಂತ ವಿಷಯ. ಅದೇ ಜಿ ಟಿ ದೇವೇಗೌಡರು ಬರ್ತೀನಿ ಅನ್ನೋ ತಕ್ಷಣ ಆಗ್ಲಿ, ಜಿ ಟಿ ದೇವೇಗೌಡರು ಬರ್ತೀನಿ ಅಂತ ಹೇಳಿ ಬರಲ್ಲ ಅಂತಿದ್ದಾಗ್ಲಿ, ಅದ್ರದ್ದು ಪಾಸಿಟಿವ್ ಮತ್ತೆ ನೆಗೆಟಿವ್ಸ್ ಯಾವ್ದೇ ರೀತಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ಯಾವ್ದೇ ರೀತಿ ಆಗೋದಿಲ್ಲ. ಕಾರಣ ಏನಂದ್ರೆ ಅವರಿಂದ ಈ ಒಂದ್ಸಲ ಬಂದು ಅವ್ರು ಸೋತಿದ್ರು ಸಹ ನಮ್ಮ ಪಕ್ಷ ಅಧಿಕಾರದಲ್ಲಿ ಇತ್ತು. 5 ವರ್ಷಗಳ ಕಾಲ ನಮ್ಮ ಪಾರ್ಟಿ ಒಳಗಡೆ ಅವರು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿ ಇದ್ರು, ಜೊತೆನಲ್ಲಿ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಂತ ಸಂದರ್ಭದಲ್ಲಿ ಅವರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅವರ ಪ್ರಭಾವ ಸಾಕಷ್ಟಿತ್ತು. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಬಿಜೆಪಿಯ ಏನು ಕೋಬಡಿ ಮೂಮೆಂಟ್ ಪೂರ್ತಿ ಬಿಜೆಪಿ ತಕ್ಕೆ ಬರೋ ನಿಟ್ಟಲ್ಲಿ ಅವ್ರದ್ದು ಪಾತ್ರ ಬಹಳ ಪ್ರಮುಖವಾಗಿತ್ತು. ಆ ಸಂದರ್ಭದಲ್ಲಿ ಪಾರ್ಟಿ ತುಂಬಾ ಅನುಕೂಲನೂ ಆಯ್ತು ನಮಗೆ ಪಾರ್ಟಿದಲ್ಲಿ. ಜಿ ಟಿ ದೇವೇಗೌಡರು ಒಂದು ರೀತಿ ಹಿರಿಯ ರಾಜಕಾರಣಿ, ಮತ್ತೆ ಕೋಬಡಿ ಮೂಮೆಂಟ್ ಅಲ್ಲಿ ತಮ್ಮದೇ ಆದಂತ ಹೆಸರಿಟ್ಕೊಂಡಿರ್ತಕ್ಕಂಥರು, ಅವ್ರಿಗೆ ವಾಪಸ್ ರಿಟೈನ್ ಜೆ ಡಿ ಎಸ್ ಅಲ್ಲಿ ಇರಬೇಕು ಅನ್ನತಕ್ಕಂಥದ್ದೇ ಈ ಬರೋದ್ರಿಂದ ಆಗ್ಲಿ ಮತ್ತೆ ಬರದೇ ಇರೋದ್ರಿಂದ ಆಗ್ಲಿ ಅಶ್ವಥ್ ನಾರಾಯಣ ಗೌಡ್ರೆ, ನಿಮಗೆ ನಿಮ್ಮ ಪಕ್ಷಕ್ಕೆ ಒಂದ್ ರೀತಿನಲ್ಲಿ ಖುಷಿ ಆಗುವಂತ ವಿಷಯನೇ, ನಿಮ್ಮ ಪಕ್ಷಕ್ಕೆ ಬರ್ಲಿಲ್ಲ ಅಂದ್ರೆ ನಿಮಗ್ ಬೇಜಾರು ಇಲ್ಲ, ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ, ಆದ್ರೆ ಕಾಂಗ್ರೆಸ್ ಹೋಗ್ಲಿಲ್ವಲ್ಲ ಅದು ನಿಮಗ್ ಪಾಸಿಟಿವ್ ಯಾಕೆ ಅಂತ ಬಂದ್ ಕೇಳ್ತೀನಿ. ಸಿದ್ದರಾಜ್ ಅವರೇ ನಿಮ್ಮ ಸಹನೆ ಇರ್ಲಿ, 1 ನಿಮಿಷದಲ್ಲಿ ಬಂದ್ ಮಾತಾಡಿಸ್ತೀನಿ. ಶ್ರೀಕಂಠೇಗೌಡ್ರೆ, ಕೈ ಹಿಡಿಯೋದಿಲ್ಲ, ಕೈಯಲ್ಲಿ ಕಮಲಾನು ಹಿಡಿಯೋದಿಲ್ಲ, ನಿಮ್ಮ ಪಕ್ಷ ಕೈಯೂ ಕೊಡೋದಿಲ್ಲ. ಕೆಲವರೇ ಅಲ್ಲ ಶ್ರೀಕಂಠೇಗೌಡರು ಕೇಳಿದೆ, ಜೆ ಡಿ ಎಸ್ ಕೈ ಕೊಡೋದಿಲ್ಲ ಅನ್ನೋ ಮಾತನ್ನ ಏನ್ ಹೇಳಿದ್ದಾರೆ ಜಿ ಟಿ ದೇವೇಗೌಡರು? ಅದ್ರ ಬಗ್ಗೆ ಪಕ್ಷದ ಒಳಗೆ ಆಗ್ತಿರೋ ಅಂತ ಚರ್ಚೆ ಬಗ್ಗೆ ಕೇಳ್ತಿದ್ದೀನಿ, ಮತ್ತೆ ನಿಮ್ಮ ಅಭಿಪ್ರಾಯ ಕೂಡ ಕೇಳ್ತಿದ್ದೀನಿ. ಈಗ ಇವತ್ತು ಬಹಳ ಒಂದು ದೊಡ್ಡ ಮತ್ತು ಒಳ್ಳೆ ಬೆಳವಣಿಗೆ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ನಡೆದಿದೆ.
ನಿಖಿಲ್ ತಮ್ಮ ಗೊತ್ತಿದೆ ನೆನ್ನೆ ಮತ್ತು ಇವತ್ತು ಸಂಘಟನಾ ಕಾರ್ಯಾಗಾರ ಮೈಸೂರಿನಲ್ಲಿ ನಡೀತಾ ಇದೆ ಇಡೀ ರಾಜ್ಯದ ಎಲ್ಲ ಮೂಲಗಳಿಂದ ಜಿಲ್ಲೆಗಳಿಂದ ಜನರು ಇಲ್ಲಿ ಬಂದಿದ್ದಾರೆ ಇವತ್ತು ಪೂಜ್ಯ ದೇವೇಗೌಡಜಿಯವರು ಬಹಳ ದಿನಗಳ ನಂತರ ಮೈಸೂರಿಗೆ ಪ್ರವೇಶ ಮಾಡಿದ್ದಾರೆ ಇವತ್ತು ನಮ್ಮ ಕಾರ್ಯಾಗಾರದ ಸಮಾರೋಪ ಇತ್ತು ಅದನ್ನು ಮುಗಿಸಿ ನಾನು 1.5 ಗಂಟೆ ಒಳಗೆ ಜಿ ಡಿ ದೇವೇಗೌಡರ ಮನೆಗೆ ಬರ್ತೀನಿ ಅಂತ ಹೇಳ್ತೀನಿ ಹೋಗಬೇಕಾಗಿದೆ ತಾವೆಲ್ಲ ನಮ್ಮ ಜೊತೆಗೆ ಬರಬೇಕು ಅಂತ ಹೇಳಿ ಇವತ್ತು ನಮ್ಮ ರಾಜ್ಯದ ಸಿಎಂ ಇಬ್ರಾಹಿಂ ಅವರನ್ನ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಮತ್ತು ಎಲ್ಲ ಶಾಸಕರ ತಂಡ ಮಾಜಿ ಸಚಿವರ ತಂಡ ಇವತ್ತು ದೇವೇಗೌಡರ ಮನೆಗೆ ಹೋಗಿದ್ವಿ ಒಂದು ರೀತಿಯ ಭಾವುಕ ಸಂದರ್ಭ ಇವತ್ತು ನಿರ್ಮಾಣ ಆಗಿ ಹೋಗಿತ್ತು ಅಲ್ಲಿ ಒಂದು ಎಲ್ಲ ಇಡೀ ಶಾಸಕರ ತಂಡ ಮತ್ತು ಅಲ್ಲಿದ್ದ ಎಲ್ಲ ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ಒಂದು ರೀತಿಯ ಹರ್ಷೋದ್ಗಾರವನ್ನು ಮಾಡಿದ್ದನ್ನು ನಾನು ಕಣ್ಣಾರೆ ಮತ್ತು ಕಣ್ಣು ತುಂಬಿಕೊಂಡಿದ್ದೇನೆ ಇವತ್ತು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಾಗೆ ಖಂಡಿತ ಇದು ದೊಡ್ಡ ಬೆಳವಣಿಗೆ ಯಾಕೆಂದರೆ ಚುನಾವಣೆ ಸಮೀಪದಲ್ಲಿದೆ ನಮ್ಮ ರಮೇಶ್ ಬಾಬು ಅವರು ಹೇಳಿದಾಗೆ ಜಿ ಟಿ ದೇವೇಗೌಡರು ಬರೀ ಮೈಸೂರು ಜಿಲ್ಲೆಗೆ ಸೀಮಿತವಾದ ನಾಯಕರಲ್ಲ ಅವರು ತಲಸ್ಪರ್ಶಿ ನೆಲೆಯಿಂದ ಬೆಳೆದು ಬಂದಂಥ ಒಬ್ಬ ಜನನಾಯಕರು ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಮತ್ತು ಸಹಕಾರ ಸಂಸ್ಥೆಗಳ ಎಲ್ಲ ಮಟ್ಟದಲ್ಲಿ ಇವತ್ತಿಗೂ ಜಿಲ್ಲೆಯ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಅವ್ರ ಮಗ ಹರೀಶ್ ಕೊಟ್ಟಿದ್ದಾರೆ ಅವರೇ ನಮ್ಮ ರಮೇಶ್ ಬಾಬು ಹೇಳಿದಾಗ ರಾಜ್ಯ ಮಟ್ಟದ ಮೂರು ಸಂಘಟನೆಗಳು ಮೂರು ಜನರು ಇದ್ದಾರೆ ನಿಮಗೆ ಜಿ ಟಿ ದೇವೇಗೌಡ ಪ್ರವೇಶದಿಂದ ಇವತ್ತು ಮೈಸೂರು ಜಿಲ್ಲೆ ನಮ್ಮ ನೆರೆಯ ಮಂಡ್ಯ ಜಿಲ್ಲೆ ಚಾಮರಾಜ ಜಿಲ್ಲೆ ಮತ್ತು ರಾಜ್ಯದ ಬಹಳ ಭಾಗಗಳಲ್ಲಿ ಅದರ ಪ್ರಭಾವ ಆಗ್ತದೆ ಇವತ್ತು ಹುಣಸೂರು ಮತ್ತು ಎಚ್ ಡಿ ಕೋಟೆ ಅಂತ ಕ್ಷೇತ್ರದ ಜನ ಅಲ್ಲಿ ಹೇಳ್ತಾ ಇದ್ರು ಅಣ್ಣ ಜಿ ಟಿ ದೇವೇಗೌಡರು ಬಂದಿದ್ದಾರೆ ನಮ್ಮ ರಿಸಲ್ಟ್ ಇವತ್ತೇ ಬರ್ಕೊಳ್ಳಿ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಪ್ರಭಾವದ ಮಾತುಗಳು ಜನ ಅಲ್ಲಿ ಆಡ್ತಾ ಇದ್ದ ನನ್ನ ಕಿವಿಯಾರು ಕೇಳಿಸ್ಕೊಂಡೆ ಅಂದರೆ ಇವತ್ತು ಒಂದು ವರ್ಷ ಬೆಳವಣಿಗೆ ಮತ್ತು ಚೈತನ್ಯ ತುಂಬುವಂಥ ಕೆಲಸ ಇವತ್ತು ನಡೆದು ಹೋಗಿದೆ ಮತ್ತು ನಮ್ಮ ರಮೇಶ್ ಬಾಬು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಜಿ ಟಿ ದೇವೇಗೌಡರು ಬಳಸಿದ್ದಿಂತ ಸಿದ್ದರಾಮಯ್ಯನವರು ರಾಜಕಾರಣದ ಪ್ರವೇಶದಲ್ಲಿ ಅವರನ್ನ ಶಾಸಕರಾಗಿ ಮಾಡುವಂಥ ಸಂದರ್ಭದಲ್ಲಿ ಇಡೀ ಚುನಾವಣೆಯ ಜವಾಬ್ದಾರಿನ ಅವ್ರದ್ದು ಒತ್ಕೋತಾ ಇದ್ದು ಇದೇ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವರು ಎಲ್ಲೆಲ್ಲ ಹೊರಗಡೆ ಎಲ್ಲ ತಿರುಗಾಡ್ತಾ ಇದ್ರು ಆದರೆ ಇಡೀ ಚುನಾವಣೆ ವಿಧಾನಸಭೆದ ಚಾಮುಂಡೇಶ್ವರನ ಮಾಡ್ತಾ ಇದ್ದಾರೆ ಜಿ ಟಿ ದೇವೇಗೌಡರು ಹಾಗಾಗಿ ಪ್ರತಿ ಸಲ ಸಾಕ್ಷರ್ ಮಾಡ್ತಾ ಇದ್ರು ಮತ್ತು ಅವ್ರು ನಿಂತಾಗ ಅವ್ರು ದೊಡ್ಡ ಅಂತರದಲ್ಲಿ ಗೆದ್ದರು ಅದು ನಿಮಗೆ ಗೊತ್ತಿದೆ ಅದು ಇತಿಹಾಸ ಎಷ್ಟು ದೊಡ್ಡ ಅಂತರದಲ್ಲಿ ಗೆದ್ದರು ಅಂತ ಹಾಗಾಗಿ ಒಬ್ಬ ಜನಸಮುದಾಯದ ನಾಯಕ ಮಾಸ್ಟ್ ಲೀಡರ್ ಅಂತ ಏನು ನಾವು ಕರಿತೀವಿ ಆ ಥರದ ಒಬ್ಬ ನಾಯಕತ್ವದ ಗುಣವುಳ್ಳಂಥ ಜಿ ಟಿ ದೇವೇಗೌಡರು ಜೆ ಡಿ ಎಸ್ನಲ್ಲಿ ಉಳಿಯುವ ಮತ್ತು ಸಂಘಟಿಸ್ತಕ್ಕಂಥ ಮತ್ತೇನಾದರೂ ಮಾಡಿ ಒಂದು ಘೋಷಣೆಯನ್ನು ಮಾಡಿದ್ರು ಕುಮಾರಸ್ವಾಮಿಯನ್ನು 23ಕ್ಕೆ ಮುಖ್ಯಮಂತ್ರಿ ಮಾಡೋದೇ ನನ್ನ ಧ್ಯೇಯ ನನ್ನ ಹೋರಾಟ ಆ ಕೆಲಸಕ್ಕೆ ನಾನು ಈ ಗಳಿಗೆಯನ್ನು ಮುಂದಾಗ್ತೀನಿ ಅಂತ ಮಾತನಾಡಿದ್ರು ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಚೇತೋಹಾರಿ ಬೆಳವಣಿಗೆ ಒಂದು ಕಡೆ ನಮ್ಮ ಕಾರ್ಯಾಗಾರ ಸಂಘಟನೆದು 129 ಸಂಭವನೀಯ ಅಭ್ಯರ್ಥಿಗಳು ಶಾಸಕರು ಮಾಜಿ ಶಾಸಕರು ಸೇರಿ ಕಾರ್ಯಾಗಾರ ನಡೆದಿದೆ ಇನ್ನೊಂದು ಕಡೆ ಇದು ದೊಡ್ಡ ಬೆಳವಣಿಗೆ ಆಗಿದೆ ಇದು ಒಂದು ರೀತಿಯ ಹೊಸ ಚೈತನ್ಯವನ್ನು ನಮ್ಮ ಪಕ್ಷಕ್ಕೆ ತಂದಿದೆ ಅಂತ ಹೇಳಿ ನಾನು ಅತ್ಯಂತ ಸಂತೋಷ ಮತ್ತು ಸಿದ್ದರಾಜು ಅವರೇ ಇಲ್ಲಿ ಹಿಂದೆ ಉದಾಹರಣೆ ನಾವು ನೋಡಿದ್ದೀವಿ ಚಲುವರಾಯಸ್ವಾಮಿ ಅವರು ಮಾಗಡಿ ಬಾಲಕೃಷ್ಣ ಅವರು ಅಖಂಡ ಶ್ರೀನಿವಾಸ ಮೂರ್ತಿ ಇವರೆಲ್ಲ ಹೊರಗೆ ಬಂದರು ಕೆಲವರು ಗೆದ್ದರು ಮೋಸ್ಟ್ ಆಫ್ ದೆಮ್ ಸೋತರು ಇನ್ನು ಕೆಲವರು ಇದ್ದರು ಈಗ ಇನ್ನೇನು ಹೋಗ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಇವತ್ತಿಗೂ ಇದೆ ಶಿವಲಿಂಗೇಗೌಡರು YSV ದತ್ತ CS ಪುಟ್ಟರಾಜು ಅವರು ಅಂದರೆ ವಿಂಗಡಣೆ ಅನ್ನೋದು ಆಗ್ತಾ ಇತ್ತು ಸಂಘಟನೆ ಕಾರ್ಯಾಗಾರ ನಡೀತು ಸಂಘಟನೆಯ ಒಂದು ಉದಾಹರಣೆ ಸಿಕ್ಕಿದೆ ಅಷ್ಟೇ ಇಲ್ಲಿ ಆದರೆ ಇದು ಮುಂದಿನ ದಿನಗಳ ಮೇಲೆ ಪ್ರಭಾವ ಬೀರುತ್ತಾ ಅಂತ ನಾನು ನಿಮಗೆ ಕೇಳ್ತಿದ್ದೇನೆ ಸರ್ ನಿಖಿಲ್ ಜೋಶಿ ಅವರೇ ಈ ಬೆಳವಣಿಗೆನ ನಾನು ಒಂದು ರೀತಿ ವಿಶ್ಲೇಷಣೆ ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ ಬಯಸ್ತೀನಿ ಅಂತ ಹೇಳಿದ್ರೆ ಇದು ಸ್ವಾಮಿ ನಿಷ್ಠೆನಲ್ಲ ಜಿ ಟಿ ದೇವೇಗೌಡರದು ಪಕ್ಷ ನಿಷ್ಠೆನೂ ಅಲ್ಲ ಇದೊಂದು ಅವಕಾಶವಾದಿ ರಾಜಕಾರಣ ಮತ್ತು ಅನುಕೂಲ ಸಿಂಧುತ್ವದ ಒಂದು ಪರಿಸ್ಥಿತಿಯನ್ನು ಲಾಭವನ್ನ ಅವರು ಯಾಕೆ ಅಂತ ಹೇಳಿದ್ರೆ ಅವರು ಆಲ್ಮೋಸ್ಟ್ ಬಿಜೆಪಿಯ ಕದ ತಟ್ಬಿಟ್ಟಿದ್ರು ಅಂತದ್ರಲ್ಲಿ ಬಿಜೆಪಿ ಅಂದ್ರೆ ಯಾವಾಗ ಒಂದು ಕುಟುಂಬಕ್ಕೆ ಒಂದು ಟಿಕೆಟ್ ಅಂದ್ರು ಅವರಿಗೆ ಅವರ ಮಗನಿಗೆ ಮುಲ್ಸೂರಿನ ಟಿಕೆಟ್ ಕೊಡಿಸೋಕೆ ಸಾಧ್ಯವೇ ಇರಲಿಲ್ಲ ಮತ್ತೇನು ಕಾಂಗ್ರೆಸ್ನಲ್ಲಿ ಕೂಡ ಅವರಿಗೆ ಅಷ್ಟೊಂದು ಆಶಾದಾಯಕವಾದ ಎರಡು ಒಂದೇ ಕುಟುಂಬಕ್ಕೆ ಎರಡು ಟಿಕೆಟ್ ಅನ್ನೋದು ಆಗತ್ತೆ ಅನ್ನೋ ಭರವಸೆ ಅವ್ರಿಗೆ ಇರಲಿಲ್ಲ ಈ ಒಂದು ಕುಟುಂಬದಲ್ಲಿ ಎಷ್ಟು ಜನಕ್ಕಾದರೂ ಟಿಕೆಟ್ ಕೊಡೋ ಪದ್ಧತಿ ಇರೋದು JDSಅಲ್ಲಿ ಕೊಡ್ತಾರೆ ಯಾಕಂದ್ರೆ ಅವರು ಆ ಪಕ್ಷದಲ್ಲಿ ಅದೇನು ಯಾವುದೇ ಕಟ್ಟುಪಾಡುಗಳಿಲ್ಲ ಗೆಲ್ಲೋ ಒಂದು ಸಂದರ್ಭ ಅದನ್ನ ನೋಡಿ ಅವಕಾಶಗಳನ್ನು ನೋಡಿ ಕೊಡ್ತಾರೆ ಅದನ್ನೇನು ನಾವು ತಪ್ಪು ಅಂತ ವ್ಯಾಖ್ಯಾನಿಸಕ್ ಆಗೋದಲ್ಲ ಹಾಗಾಗಿ ಅವರು ಸಿದ್ದರಾಮಯ್ಯನವರ ಶಿಷ್ಯ HP ಮಂಜುನಾಥ್ ಹುಣಸೂರು ಇರೋದ್ರಿಂದ ಇವರಿಗೆ ಮಗನಿಗೆ ಟಿಕೆಟ್ ಕೊಡಿಸೋ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇರಲಿಲ್ಲ ಹಾಗಾಗಿ ಅವರು ತಮಗೂ ತಮ್ಮ ಮಗನಿಗೆ ಜಿ ಟಿ ದೇವೇಗೌಡರಿಗೆ ನಿಖಿಲ್ ಜೋಶಿ ಅವರೇ ಚಾಮುಂಡೇಶ್ವರಿ ಗ್ಯಾರಂಟಿ ಯಾವ ಪಕ್ಷದ್ರು ಕೊಡ್ತಾರೆ ಬಟ್ ಅವ್ರ ಮಗನಿಗೆ ಹುಣಸೂರಲ್ಲಿ ಟಿಕೆಟ್ ಬೇಕಾಗಿತ್ತು ಆ ಅವಕಾಶನ ಇಲ್ಲಿ ಬಗಳಿಸ್ಕೊಂಡು ಅವರು ಪಕ್ಷ ನಿಷ್ಠೆ ತೋರಿದ್ದಾರೆ ಮತ್ತೆ ಎಮೋಷನಲ್ ಸೀನ್ಸ್ ಬಂದದ್ದು ಯಾಕೆ ಅಂತ ಹೇಳಿದ್ರೆ
ಇಡೀ ಒಕ್ಕಲುಗಾರ ಸಮುದಾಯಕ್ಕೆ ಅವರು ದೇವೇಗೌಡರಿಗೆ ತುಂಬಾ ಗೌರವ ಕೊಟ್ಬಿಟ್ರು, ನಮ್ಮ ನಾಯಕರು ಗೌರವ ಕೊಟ್ಟು ಅವ್ರು ಹೇಳ್ದಂಗೆ ಕೇಳ್ಬಿಟ್ರು ಅಂತ ಹೇಳಿ ಆ ಸಮುದಾಯದ ಎಲ್ಲಾರ ಭಾವನೆಗಳನ್ನ ಒಂದು ಇದನ್ನ ಗಳಿಸಿ ವಿಶ್ವಾಸನ ಗಳಿಸೋ ಒಂದು ಇದರಲ್ಲಿ ಸ್ಟ್ರಾಟಜಿ ಇತ್ತೆ ಹೊರತು ಇಲ್ಲೇನು ತುಂಬಾ ಎಮೋಷನಲ್ ಆಗಿ ನಡೀತು ಅಂತ ನಾನಂತೂ ಅನ್ಕೊಳ್ಳಲ್ಲ. ಸಿದ್ದರಾಜು ಸರ್, ನೀವ್ ಏನ್ ಹೇಳಿದಿರಿ, ಕೆಲವ್ರಿಗೆ ನೋವು ಆಗ್ಬೋದು, ಕೆಲವ್ರಿಗೆ ಖುಷಿ ಆಗ್ಬೋದು, ಕೆಲವ್ರು ಒಪ್ಪಬಹುದು, ಕೆಲವ್ರು ಒಪ್ಪದೆ ಇರ್ಬೋದು, ಆದ್ರೆ ಬಹಳ ಚೆನ್ನಾಗಿ ವಿಶ್ಲೇಷಣೆ ಅಂತೂ ಮಾಡಿದಿರಿ, ಅದನ್ನ ನಾವೆಲ್ಲರೂ ಒಪ್ಪಬೇಕಾಗುತ್ತೆ. ಇನ್ನೊಂದು ವಿಷಯ ಏನ್ ಒಪ್ಪಬೇಕಾಗುತ್ತೆ ಅಂದ್ರೆ, ಈ ಬೆಳವಣಿಗೆಯಿಂದ ಕಾಂಗ್ರೆಸ್ಗೆ ಒಂಚೂರು ಆತಂಕ ಜಾಸ್ತಿ, ಒಂದ್ ರೀತಿಯಲ್ಲಿ ಬಿಜೆಪಿಗೆ ನಿರಾಳ ಅನ್ನಿ. ಯಾಕೆ ಅಂದ್ರೆ ಇದರಿಂದ ಒಂದು ಮೊಮೆಂಟಮ್ ಬಿಲ್ಡ್ ಆಗಿ JDS ಮುರಿದ ಮನೆ, ಮನೆ ಒಂದು 13 ಬಾಗಿಲು ಅನ್ನೋ ರೀತಿನಲ್ಲಿ ಆಗೋಗಿತ್ತಲ್ಲ. ಕುಟುಂಬ ವರ್ಸಸ್ ಕುಟುಂಬ ವಿತಿನ್ ಕುಟುಂಬ, ಅದಾದ್ಮೇಲೆ ಕುಟುಂಬ ವರ್ಸಸ್ ಕಾರ್ಯಕರ್ತರು, ಕುಟುಂಬ ವರ್ಸಸ್ ಶಾಸಕರು, ಕುಟುಂಬ ವರ್ಸಸ್ ಬೇರೆ ನಾಯಕರು, ಈ ರೀತಿಯ ಆಯಾಮಗಳು ಪಡ್ಕೊಂಡ್ಬಿಟ್ಟಿತ್ತು. ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಒಂದು ಸೇರ್ಪಡೆ ಮತ್ತೆ ಒಂದು ನಿರ್ಧಾರ ಏನಿದೆ, ಇದು ಸಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ. ಆದರೆ ಕಾಂಗ್ರೆಸ್ಸಿಗೆ ಓಲ್ಡ್ ಮೈಸೂರಲ್ಲಿ ಚಾಲೆಂಜು, ಫೈಟ್ ಇರೋದೆ ಮೋರ್ ಆರ್ ಲೆಸ್ ಅಲ್ಲಿ 2-edged ಫೈಟ್, 2-sided, ಒಂದು ಕಾಂಗ್ರೆಸ್ ಒಂದು JDS. ಇನ್ನ BJP ಅನ್ಕೊಂಡಿತ್ತು ಅಲ್ಲಿ ಏನಾರು ಒಂದು ಮಾಡಿದ್ರೆ ನಮಗೆ ಬಹುಶಃ ಅವಕಾಶ ಇರುತ್ತೆ ಅಂತ, ಆದ್ರೆ ಇವಾಗ BJPನೇ ಮಾಡಬೇಕಾಗಿಲ್ಲ, ಅದೇ ಕೆಲಸ JDS ಮಾಡ್ಬೋದು. BJPಗೆ ಅಶ್ವತ್ಥ ನಾರಾಯಣ ಗೌಡರ ಎಲ್ಲರೂ ಹೇಳ್ತಾರೆ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ BJPಗೆ ಹಂಗ್ ಅಸೆಂಬ್ಲಿ, ಅತಂತ್ರ ಸೃಷ್ಟಿ ಆಗಬೇಕು ಫಲಿತಾಂಶದಲ್ಲಿ. ಹೌದಾ ಸರ್? ಈಗ ಅಲ್ಲ, ಒಂದ್ ನಿಮಿಷ ಅಶ್ವತ್ಥ ನಾರಾಯಣ ಗೌಡರ ಕೇಳಿದೆ ಸಿದ್ದರಾಜು ಸರ್, ಒಂದ್ ನಿಮಿಷ ಅಶ್ವತ್ಥ ನಾರಾಯಣ ಗೌಡರು. ಇಲ್ಲ ನಿಖಿಲ್, ಒಂದೇನಾಗಿದೆ ಅಂತ ಹೇಳಿದ್ರೆ, ಈಗ GT ದೇವೇಗೌಡರ ರಾಜಕಾರಣದ ಹಿನ್ನೆಲೆ ಬಗ್ಗೆ ಈಗ ಚರ್ಚೆ ನಾವು ಮಾಡಿದ್ವಿ. ಅವರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಪಾರ್ಟಿ ಒಳಗಡೆ ಅವ್ರಿಗಾಗುವಂತ ಪಾಸಿಟಿವ್ ನೆಗೆಟಿವ್ಸ್ ಬಗ್ಗೆ ನಾವೀಗಾಗಲೇ ಚರ್ಚೆ ಮಾಡಿದ್ವಿ. ಇಲ್ಲಿ ನಮ್ಗೆ ಈ ಸಲ ಈ ಬಾರಿ ಒಂದೇ ಇರ್ತಕ್ಕಂಥದ್ದು, GT ದೇವೇಗೌಡರು ನಮ್ಮ ಪಾರ್ಟಿಗೆ ಬಂದಿದ್ರೆ ಅವ್ರು ನಮ್ಗೇನು ಪ್ಲಸ್ ಪಾಯಿಂಟ್ ಇತ್ತು ಇಲ್ಲ ಅಂತ ನಾನು ಏನು ಹೇಳೋದು, ಅದು ಒಂದು ವಾತಾವರಣ ಇತ್ತು, ಅವ್ರ ಪಾರ್ಟಿಗೂ ಅನುಕೂಲ ಆಗೋದು, ಅವರು ಗೆದ್ದಿರೋ ಇಲ್ಲ ಅಂತ ನಾನು ಹೇಳ. ಆದ್ರೆ ಈ ಒಂದೇ ವಿಷಯದಲ್ಲಿ ನಮ್ಗೆ ಬರ್ದೇ ಇರೋದ್ರಿಂದ BJPಗೆ ಇಲ್ಲ ಅಥವಾ ಇದೆ ಅನ್ನತಕ್ಕಂಥದ್ಕಿಂತ ಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಚೀವ್ಮೆಂಟ್ಸ್ ಗಳು ಇವತ್ತು ಜನ ನಮ್ಮ ಕೈ ಹಿಡಿತಿರತಕ್ಕಂಥ ವಿಶ್ವಾಸ. ಒಂದು ಜನ ನೋಡಿದ್ರೆ ಕಳೆದ 5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ, JDS BJP ಸರ್ಕಾರ, JDS ಕಾಂಗ್ರೆಸ್ ಸರ್ಕಾರ, 3 ತರದ ಸರ್ಕಾರದ ಆಡಳಿತಗಳನ್ನ ಹಳೆ ಮೈಸೂರು ಭಾಗದಲ್ಲಿ ಜನ ನೋಡಿದ್ರು. ಕುಮಾರಸ್ವಾಮಿಯವರು ಮತ್ತು BJP ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆದಂತ ಅನುಕೂಲತೆಗಳೇನು, ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದಂತ 20 months ಗವರ್ನಮೆಂಟ್ ಅಲ್ಲಿ ಆಗಿರ್ತಕ್ಕಂತ ಪಾಸಿಟಿವ್ ನೆಗೆಟಿವ್ಸ್ ಏನು, ಮತ್ತೆ BJP ಇವತ್ತು ಕಳೆದ 3-3.5 ವರ್ಷದಲ್ಲಿ ಮಾಡ್ತಾ ಇರ್ತಕ್ಕಂತ ಪಾಸಿಟಿವ್ ಥಿಂಗ್ಸ್ ಏನಾಗಿದೆ, ರೈತರ ಪರವಾಗಿರ್ಬೋದು, ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ವಿಚಾರ ಆಗ್ಬೋದು, ಅಭಿವೃದ್ಧಿಯ ವಿಚಾರ ಆಗ್ಬೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಡಬಲ್ ಇಂಚ್ ಗವರ್ನಮೆಂಟ್ ಎಷ್ಟು ಮಟ್ಟಿಗೆ ಇವತ್ತು ಪಾಸಿಟಿವ್ ಆಗಿದೆ ಅನ್ನತಕ್ಕಂಥದ್ದು ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಅದು ರಿಸಲ್ಟ್ ಆಗಿ ಪರಿಣಿಸುತ್ತೆ ಅನ್ನತಕ್ಕಂಥದ್ದು ನಮ್ಗೆ ವಿಶ್ವಾಸ ಇದೆ. ಇವತ್ತು ವಿಶೇಷವಾಗಿ ಪ್ರತಾಪ್ ಸಿಂಹ ಅವರು ಒಬ್ಬ ಸಂಸದನಾಗಿ ಇವತ್ತು ಇಡೀ ಮೈಸೂರು ಭಾಗ ಅಕ್ಸೆಪ್ಟ್ ಮಾಡೋ ರೀತಿಯಲ್ಲಿ, ಜನ ಒಪ್ಪೋ ರೀತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನ ಮೈಸೂರಿಗೆ ತಂದಿರ್ತಕ್ಕಂಥದ್ದು, ಮಂಡ್ಯದಲ್ಲಿ ನಮ್ಗೆ ಬೇಸರ ಮಾಡ್ಕೊಂಡಿದ್ದಾರೆ ಫಾರ್ಮರ್ಸ್ ಬಗ್ಗೆ. ಪ್ರತಿಯೊಂದು ವಿಷಯದಲ್ಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲವೊಂದು ಅನುಕೂಲತೆಗಳು ಇವತ್ತು ಆ ಭಾಗದ ಜನ ಕೈ ಹಿಡಿತಿರತಕ್ಕಂಥ ವಿಶ್ವಾಸ ಇದೆ. ಇನ್ನು ಚಾಮರಾಜನಗರದಲ್ಲಿ ಈ ಬಾರಿ ನಾವು ಖಂಡಿತ ನಮ್ಗೆ ಅಲ್ಲಿ ಬಹುತೇಕ 4 ಸ್ಥಾನಕ್ಕಿಂತ ಹೆಚ್ಚು ನಾವು ಗೆಲ್ತೀವಿ ಅನ್ನತಕ್ಕಂಥ ವಿಶ್ವಾಸ ಇದೆ. ಇದರ ಒಂದು ಪ್ರಭಾವ ಏನಿದೆ ಭಾರತೀಯ ಜನತಾ ಪಾರ್ಟಿ ಈ ಸಲ ವಿಶ್ವಾಸದ ರಿಸಲ್ಟ್ ಬರುತ್ತೆ ನೋಡಿ ಈ ಸಲ. ಆಯ್ತು, ಅಲ್ಲ ನಿಮ್ಮ ವಿಶ್ವಾಸ ಅದನ್ನ ಅದು ನಿಮ್ಮಲ್ಲಿ ಇರಬೇಕು ಕೂಡ, ಅದನ್ನ ನಾನು ಒಪ್ತೀನಿ ಕೂಡ, ಆದ್ರೆ ಹಂಗ ಆಗುತ್ತೆ ಅಂತ ನಾನೇನು ಒಪ್ಪೋದಿಲ್ಲ, ಅದಾದಾಗ ಗೊತ್ತಾಗ್ತದೆ. ಬಟ್ ಪ್ರಶ್ನೆ ಇರೋದು, ಒಕ್ಕಲಿಗ ರಾಜಕಾರಣ ಇದೆಯಲ್ಲ ರಾಜ್ಯದಲ್ಲಿ, ಅದ್ರ ಮೇಲೆ ಆಂತರಿಕವಾಗಿ ಯಾವ ರೀತಿಯ ಪ್ರಭಾವ ಬೀರುತ್ತೆ? ಮತ್ತೆ ಇನ್ನೊಂದು ಹೇಳಿದೆ, ಇಲ್ಲಿ ತ್ರಿಕೋನ ಸ್ಪರ್ಧೆ ಅನ್ನೋದು ಕೆಲವು ಕಡೆ ಮಾತ್ರ, ಹಳೆ ಮೈಸೂರು ಭಾಗ ಅಂತ ಬಂದ್ರೆ ಸಾಂಪ್ರದಾಯಿಕವಾಗಿ ನಾವು ನೋಡಬೇಕಾಗುತ್ತೆ. ಅದಕ್ಕೆ ಒಂದು ಈ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇದೆ, ಆ ಟ್ರ್ಯಾಕ್ ರೆಕಾರ್ಡ್ ನಂಬರ್ಸ್ ನನ್ನ ಬಳಿ ಇದೇನೆ, ಬಹುಶಃ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಿದ್ದೀವಿ ನಾವು. ಇವತ್ತಿನ BJPಯ ಉಪಸ್ಥಿತಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡ್ತದೆ, ಎಷ್ಟು ಅಸೆಂಬ್ಲಿಗಳಲ್ಲಿ ನಿಮ್ಮ ಶಾಸಕರು ಇದ್ದಾರೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡ್ತದೆ, ಪ್ರಭಾವ ಪ್ರಾಬಲ್ಯ ಇದೆಯೋ ಇಲ್ವೋ ಅಂತ. ಆದರೆ ರಮೇಶ್ ಬಾಬು ಅವರಿಗೆ ಗಂಭೀರ ಪ್ರಶ್ನೆ, ನಿಮಗೆ ಯು ಹ್ಯಾವ್ ನೋ ಆಪ್ಷನ್ ಸರ್, ಅತಂತ್ರ ಇಸ್ ನಾಟ್ ಯುವರ್ ಪ್ಲಾನ್ ಬಿ. ಹಂಗ್ ಅಸೆಂಬ್ಲಿ ಬಂತು ಅಂದ್ರೆ ನಿಮಗೆ ಅದು ಪ್ಲಾನೇ ಅಲ್ಲ, ಅದು ಆ ಪ್ಲಾನ್ ಹೋಗೋದು ಮತ್ತೆ BJP ಮತ್ತೆ JDS ನಡುವೆ.
ಹಂಗಾಗಿ ಬ್ರೇಕ್ ನಂತರ ನಿಮಗೆ ಕೇಳೋದಕ್ಕೆ ಬಯಸ್ತೀನಿ, ಈ ಬೆಳವಣಿಗೆಯ ಪರಿಣಾಮ ಏನಾಗುತ್ತೆ ಅದು ಒಂದು ಭಾಗ. ಬ್ರೇಕ್ ನಂತರ ಇನ್ನೊಂದು ಮಾತು ನಾನು ನಿಮಗೆ ತೋರಿಸೋನಿದ್ದೀನಿ. ಬಿಜೆಪಿ ಅವರು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಬಗ್ಗೆ ಏನು ಹೇಳಿದ್ರಲ್ಲ, ಈ ಬೆಳವಣಿಗೆ ಆದ್ಮೇಲೆ ಮುಂದಿನ ದಿನಗಳಲ್ಲಿ ನಿರೀಕ್ಷಿತ ಬೆಳವಣಿಗೆಗಳು ನಿರೀಕ್ಷೆಯಂತೇನೆ ಆಗೋದ್ರೆ ಅಲ್ಲ ಗಳಿಯೋದಕ್ಕೆ ಸಾಧ್ಯ ಇದೆಯಾ? ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ, ನೋಡ್ತೀರಿ. ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.